ಬೆಂಗಳೂರಿನಲ್ಲಿ ಹೆಚ್ಚಾಗಿದೆ ಟ್ರಾಫಿಕ್ ಜಾಮ್. ಬಣಗುಡ್ತಾ ಇದ್ದಂತಹ ರಸ್ತೆಗಳೆಲ್ಲವೂ ಕೂಡ ಈಗ ಫುಲ್ ಬ್ಯುಸಿ ಆಗಿದ್ದಾವೆ. ತಮ್ಮ ತಮ್ಮ ಕಚೇರಿಗೆ ಜನ ಕೂಡ ತೆರಳ್ತಾ ಇದ್ದಾರೆ. ಇನ್ನು ಟೌನ್ ಹಾಲ್ ಬಳಿ ಫುಲ್ ಟ್ರಾಫಿಕ್ ಜಾಮ್ ಇರೋದನ್ನ ಗಮನಿಸಬಹುದು. ಸದ್ಯ ಟೌನ್ ಹಾಲ್ ಬಳಿಯ ದೃಶ್ಯವನ್ನ ನೋಡ್ತಾ ಇದ್ದೀರಿ. ನಿನ್ನೆವರೆಗೂ ಕೂಡ ಈ ಸ್ಥಳದಲ್ಲಿ ವಾಹನಗಳ ಸಂಚಾರವೇ ಅತಿ ವಿರಳವಾಗಿತ್ತು. ಒಂದೋ ಎರಡೋ ವಾಹನಗಳನ್ನ ಗಮನಿಸ್ತಾ ಇದ್ವಿ. ಆದರೆ ಇವತ್ತು ವಾಹನಗಳು ರಸ್ತೆಗಿಳಿತಾ ಇರುವಂತದ್ದು ಟೌನ್ ಹಾಲ್ ಬಳಿಯ ದೃಶ್ಯ ಇದು. ಎಂದಿನಂತೆ ರಸ್ತೆಗಿಳಿತಾ ಇರುವ ವಾಹನ ಸವಾರರು. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಮೇಶ್ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಇದರಿಂದ ಬೆಂಗಳೂರು ಅನ್ಲಾಕ್ ಆದಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಜನಜೀವನ ಯಥಾಸ್ಥಿತಿಗೆ ಬರ್ತಾ ಇದೆ. ಅದರಲ್ಲೂ ವಾಹನ ಸವಾರರು ಅತಿ ಹೆಚ್ಚಾಗಿ ರಸ್ತೆಗಿಳಿಯುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ. ನಾವೀಗ ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ಇರುವಂತಹದ್ದು, ಮುಂಭಾಗದಲ್ಲಿ ಅಂದ್ರೆ ಈ ಕಳೆದ ಒಂದು ವಾರ ವೆಹಿಕಲ್ಗಳು ಅಲ್ಲೊಂದು ಇಲ್ಲೊಂದು ವೆಹಿಕಲ್ಗಳನ್ನ, ಅದು ಅತ್ಯಂತ ಅಗತ್ಯ ವಸ್ತುಗಳನ್ನ ಸಾಗಾಟ ಮಾಡೋರು ಮತ್ತೆ ಅಧಿಕಾರಿಗಳು ಈ ರೀತಿಯಾದಂತಹ ಕೆಲವೊಂದು ವೆಹಿಕಲ್ಗಳನ್ನ ಕಾಣ್ತಾ ಇತ್ತು. ಆದ್ರೆ ಇವತ್ತು ರಸ್ತೆಗಳ ತುಂಬಾ ವೆಹಿಕಲ್ಗಳು ಕಾಣ್ತಾ ಇದೆ. ಅದರಲ್ಲೂ ಈ ಎಲ್ಲ ಕಚೇರಿಗಳು ಇವತ್ತು ಓಪನ್ ಆಗ್ತಾ ಇರೋದ್ರಿಂದ ಎಲ್ಲರೂ ಕಚೇರಿಗಳಿಗೆ ತೆರಳಲಿಕ್ಕೆ ತಮ್ಮ ಸ್ವಂತ ವಾಹನಗಳಲ್ಲಿ ತೆರಳ್ತಾ ಇರುವಂತದ್ದು ಕಾಣ್ತಾ ಇದೀವಿ. ಮತ್ತೆ ಆಟೋಗಳು ಮತ್ತೆ ಟ್ಯಾಕ್ಸಿಗಳು ಕೂಡ ಹೆಚ್ಚಾಗಿ ಇವತ್ತು ನಾವು ರಸ್ತೆಗಳಿರುವಂತದ್ದನ್ನ ಕಾಣ್ತಾ ಇದೀವಿ. ಯಾಕೆಂದ್ರೆ ಲಾಕ್ಡೌನ್ ಸಂದರ್ಭದಲ್ಲಿ ಅದು ಟ್ಯಾಕ್ಸಿ ಆಗ್ಲಿ ಆಟೋ ಆಗ್ಲಿ ಯಾವುದೇ ರೀತಿಯಾದಂತಹ ಸಾರಿಗೆ ವ್ಯವಸ್ಥೆ ಇರಲಿಲ್ಲ. ಅದರಲ್ಲೂ BMTC ಬಸ್ಗಳು ಕೂಡ ಇವತ್ತು ಹೆಚ್ಚಾಗಿ ರಸ್ತೆಯಲ್ಲಿ ಕಾಣ್ತಾ ಇರುವಂತದ್ದು ಅಂದ್ರೆ ಏನು ಲಾಕ್ ಆದಂತ ಸಂದರ್ಭದ ಏನಿದ್ದು ಜನರು ಯಾವುದೇ ಕಾರಣಕ್ಕೂ ಹೊರಗಡೆ ಬರ್ಲಿಕ್ಕೆ ಹೆದರ್ತಾ ಇದ್ರು. ಆದ್ರೆ ಒಂದು ಅಂಶವನ್ನು ನಾವು ಗಮನಿಸಬಹುದು, ಇಲ್ಲೋ ಒಂದ್ ಕಡೆ ಈ ಕರೋನಾ ಬೆಂಗಳೂರಿನಲ್ಲಿ ಹೆಚ್ಚಾದ ನಂತರ ಅಷ್ಟಾಗಿ ಜನರು ರಸ್ತೆಗಿಳಿದೇ ಇದ್ರು ಕೂಡ ಬೆಂಗಳೂರಿನ ಜನರು ಅತ್ಯಂತ ಅನಿವಾರ್ಯವಾಗಿ ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳಬೇಕಾದಂತವರು ತಮ್ಮ ವಾಹನಗಳ ಮೂಲಕ ರಸ್ತೆಗಳಿದ್ದಾ ಇರುವಂತದ್ದು. ಇನ್ನು ಎಲ್ಲಿ ಖಾಲಿ ಖಾಲಿ ಆಗಿದ್ದಂತ ಎಲ್ಲ ರಸ್ತೆಗಳು ಇವತ್ತು ತುಂಬಿ ತುಳುಕ್ತಾ ಇದೆ. ಜನರು ಬರುವಂತವರು ಕೂಡ ಎಲ್ಲ ಮಾಸ್ಕ್ ಅನ್ನ ಹಾಕೊಂಡು ಬರ್ತಾ ಇರುವಂತದನ್ನ ನಾವು ಕಾಣ್ತಾ ಇದೀವಿ. ಅಂದ್ರೆ ಒಟ್ಟಾರೆ ಬೆಂಗಳೂರು ಏನಿದೆ ಎಲ್ಲೋ ಒಂದ್ ಕಡೆ ಅನ್ಲಾಕ್ ಆದ ನಂತರ ಸಹಜ ಸ್ಥಿತಿಗೆ ಮರಳ್ತಾ ಇರುವಂತದ್ದು. ಆದ್ರೆ ಹಳೆಯ ರೀತಿ ಅಂದ್ರೆ ಕರೋನಾ ಈ ಜನವರಿಗಿಂತ ಮೊದಲ ಏನು ಬೆಂಗಳೂರು ಇತ್ತು ಆ ಬ್ಯುಸಿ ಬೆಂಗಳೂರು ಇವತ್ತಿಗೂ ಕೂಡ ಕಾಣ್ತಾ ಇಲ್ಲ ಅನ್ನುವಂತದ್ದು ನಾವೀಗ ಇಲ್ಲಿ ಗಮನಿಸಬಹುದು. ಕ್ಯಾಮರಾಮನ್ ರುದ್ರೇಶ್ ಜೊತೆ ರಮೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.